ನನ್ ಮಗನ್ಗೇನ್ ಕಮ್ಮಿ ಆಗಿದೆ? ಚಿನ್ನದ ಬಟ್ಲಲ್ಲಿಟ್ಟು ದಾರ ಎರೆದ್ ಕೊಡ್ಬೇಕು ಅಂತ ಗುಣವಂತ ನನ್ ಮಗ. ಯಾಕೆ ರೂಪ ಇಲ್ವಾ, ಗುಣ ಇಲ್ವಾ, ಜವಾಬ್ದಾರಿ ಇಲ್ವಾ? ನಿನ್ ಮಗನ ಹತ್ರ ದುಡ್ಡಿಲ್ಲ, ನೋಡಿಲಿ ನೋಡಿಲಿ ಖಾಲಿ ಜೇಬು, ನಿನ್ ಮಗನದು ಖಾಲಿ ಜೇಬು. ಮದುವೆ ಆಗೋದಕ್ಕೆ ಮನ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದು ಮುಖ್ಯ ಅಲ್ಲ, ಜೇಬಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ಮುಖ್ಯ. ಹೃದಯ ಎಷ್ಟು ವಿಶಾಲವಾಗಿದೆ ಅನ್ನೋದು ಮುಖ್ಯ ಅಲ್ಲ, ಮನೆಯಲ್ಲಿ ಎಷ್ಟು ಬೆಡ್ರೂಮ್ ಇದೆ ಅನ್ನೋದು ಮುಖ್ಯ. ಮದುವೆ ಅನ್ನೋದು ಬರೀ ಸಂಸಾರ ಅಲ್ಲ, ಅದೊಂದು ಲೆಕ್ಕಾಚಾರ. ಇದು ನಿಂಗೆ ಅರ್ಥ ಆಗಿಲ್ವಾ? ಹಾಗಲ್ಲ ಮಗನೇ, ಮದುವೆ ಅಂದ್ರೆ ಸಂಭ್ರಮ ಕಣೋ. ನಾನು ನಿಮ್ ನೋಡದೇ ಇರೋ ಸಂಭ್ರಮ. ಏನಾಯ್ತಮ್ಮ? ಅಪ್ಪು ಯಾಕೋ ಇದೆಲ್ಲ ಸರಿ ಕಾಣ್ತಿಲ್ಲ ಕಣೋ, ಭಾವ ಹೋಗೋಣ. ಡಾರ್ಲಿಂಗ್, ಪ್ರೀತಿ ಮುಂದೆ ಇದೆಲ್ಲ ಯಾವ ಲೆಕ್ಕ ಹೇಳು? ಈಗೇನಾಯ್ತು? ಚಪ್ಪಲಿ ಎಲ್ಲಿ ಬಿಡೋದು? ಏ ಇಲ್ಲೆಲ್ಲ ಚಪ್ಪಲಿ ಬಿಡಲ್ಲಮ್ಮ, ಹಂಗೆ ಹೋಗ್ತಾರೆ ನೋಡು, ಚಪ್ಪಲಿ ಹಾಕೊಂಡು ಹೋಗ್ತಿದಾರೆ. ನಾವು ಹೋಗೋಣ ಬಾ. ನಂಗ ಹಂಗೆಲ್ಲ ಮನೆ ಒಳಗೆ ಚಪ್ಪಲಿ ಹಾಕೊಂಡು ಹೋಗೋದು ಸರಿ ಬರಲ್ಲ, ನಾನು ಇಲ್ಲೇ ಬಿಡ್ತೀನಿ. ನಾನು ಬಿಟ್ಟೆ ಆಯ್ತಾ, ನಡೀದ ಸೋನಿಕಾ. ನೋಡಮ್ಮ, ನಿನ್ ಸೊಸೆನ ಎಷ್ಟ್ ಚಂದ ಕಾಣ್ತಿದ್ದಾಳ. ಅಪ್ಪು ನಮ್ಗೆ ಯಾಕೋ ಇದೆಲ್ಲ ಸರಿ ಬರಲ್ಲ. ಮಂಗಮ್ಮ ಏನಪ್ಪು ಈಗ ಬರ್ತಿದ್ಯಾ? ನೀನೇ ಬಂದು ಎಲ್ಲ ರೆಡಿ ಮಾಡ್ತೀಯ ಅಂತ ಅನ್ಕೊಂಡ್ರೆ ಗೆಸ್ಟ್ ತರ ರೆಡಿ ಆಗಿ ಬಂದಿದ್ಯಾ, ಚೆನ್ನಾಗ್ ಕಾಣಿಸ್ತಿದ್ಯಾ, ಬನ್ನಿ. ಅಮ್ಮ ಅಪ್ಪು ಮಂಗಳಮ್ಮ ಬಂದು. ಅಪ್ಪು ನಾವ್ ಅಲ್ಲಿಗೆ ಹೋಗೋದ್ ಬೇಡ, ಇಲ್ಲೇ ಇರೋಣ. ಅವ್ರೇನು ಒಳ್ಳೆ ಮನ್ಸಿಂದ ಕರೀತಾರೆ ಅಂತ ಹಂಗೆ ಹೋಗಕ್ಕಾಗತ್ತಾ? ನಾವಿನ್ನೂ ಸಂಬಂಧಿಕರು ಆಗಿಲ್ವೋ? ಸಂಬಂಧಿಕರು ಅಲ್ಲ, ಆದ್ರೆ ಫ್ರೆಂಡ್ಸ್ ಅಂತ ಶರಣನೇ ಹೇಳ್ದ. ಬಾ, ಏನು ಆಗಲ್ಲ. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಮಂಗಳಮ್ಮ ಬನ್ನಿ ಬನ್ನಿ. ನೋಡು ಅವ್ರೇ ಕರೀತಿದ್ದಾರೆ, ಬಾ. ಇವರು ಮಂಗಳಮ್ಮ ಅಂತ, ನಮ್ ಹಳ್ಳಿ ನಾಟಿ ವೈದ್ಯರು. ಇವ್ರ ಮುಟ್ಟಿದ್ರೆ ಎಂಥ ರೋಗ ಆದ್ರೂ ವಾಸಿ ಆಗ್ಬಿಡತ್ತೆ. ಅಲ್ಲಿ ಇಲ್ಲಿ ಇದ್ದಿದ್ ಸೊಪ್ಪು ಬೇರು ತೆಗ್ದು ಔಷಧಿ ಕೊಟ್ಬಿಡ್ತಾರೆ. ಇವರು ಸೊಪ್ಪು ಜಜ್ಜಿ ಔಷಧಿ ಕೊಟ್ರೆ ಎಂಥ ಕಾಯಿಲೆ ಇದ್ರು ಊರಿಂದ ಆಚೆ ಹೊರಟೋಗತ್ತೆ. ನೋಡ್ತೀಯ ಡಾರ್ಲಿಂಗ್, ಹೆಂಗೆ ನಮ್ಮ ಅತ್ತೆ ಹೆಂಗ್ ಹೊಗಳ್ತಿದ್ದಾರೆ ನಿನ್ನ. Thank you.
ಶುರು ಮಾಡೋಣ. ಗೈಸ್ ಎಲ್ಲರೂ ಹತ್ರ ಬನ್ನಿ, ಈಗ ಕೇಕ್ ಕಟ್ ಮಾಡೋಣ. ಗೈಸ್ ಬನ್ನಿ ಕೇಕ್ ತಗೊಳ್ಳಿ. ಥ್ಯಾಂಕ್ ಯು. ಬಾಮಾ ನಿನ್ ಫ್ಯೂಚರ್ ವ್ಯಕ್ತಿಗೆ ಕೇಕ್ ತಿನ್ಸು. ಅಯ್ಯೋ ನಾನ ಹೇಳ್ರು ಅದೇ ಕ್ರಮ ಮಾಡ್ತಿಲ್ವಾ? ಏ ಬಾಮಾ ಹ್ಯಾಪಿ ಬರ್ಡೇ. ಇದೆಲ್ಲ ಯಾಕೆ ತರಕ್ ಹೋದ್ರಿ? ಹಿಂಗೆಲ್ಲ ಬಂದಾಗ ಬರೀ ಕೈಲಿ ಹಂಗೆ ಬರಬಾರ್ದಲ್ಲ, ಅದಕ್ಕೆ ತಗೊಳ್ಳಿ. ನಿಮ್ಗದು ನೆನಪಾದಷ್ಟು ಕಣ್ಣಲ್ಲಿ ನೀರ್ ಬರುತ್ತೆ, ನನ್ಗೆ ರ ಬರುತ್ತೆ. ಆದ್ರೂ ಮದುವೆ ಆಗು ಮದುವೆ ಆಗು ಅಂತ ಪೀಡಿಸ್ತೀಯಾ? ಯಾವ ಖುಷಿಗಮ್ಮ ಯಾವ ಖುಷಿಗೆ? ನೋಡು ನಾನ್ ನಿನ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಅವ ತಪ್ಪು ಮಾಡಿದ್ದು ನೀನು, ಅದಕ್ಕೆ ಜಗತ್ನೆಲ್ಲ ಒಣೆ ಮಾಡ್ಬೇಡ. ನಿನ್ ಕಣ್ಣಕ್ ಪೊರೆ ಬಂದ್ರೆ ಬೇರೆಯವ್ರಿಗೆಲ್ಲ ಕಣ್ ಮಂದಾನಕ್ಕಾಗತ್ತೇನೋ? ಜಗತ್ನಲ್ಲಿ ಇಂಥದ್ದು ಸಾವಿರ ನಡೆಯತ್ತೆ, ಆದ್ರೂ ಜನ ಪ್ರೀತಿ ಮದ್ವೆ ಸಂಸಾರ ಅಂತ ಮಾಡ್ಕೊಳ್ಳಲ್ವಾ? ನಿಮ್ಮ ಅಪ್ಪನ ಹತ್ರ ಬಿಡಿಗಾಸು ಇರ್ಲಿಲ್ಲ, ಆದ್ರೂ ನಾನು ಅವ್ರ ಜೊತೆ ಸಂಸಾರ ಮಾಡ್ಲಿಲ್ವಾ? ನೀನು ಮಂಗಳಮ್ಮ ಬೇರೆ ಹುಡುಗಿಯರು ಮಂಗಳಮ್ಮ ಅಲ್ಲ, ಬೇರೆ ಹುಡುಗಿಯರು ಯಾಕೆ? ನೀನು ಹೋಗಿ ನಮ್ಮನೇಲಿ ಕೇಳು, ನಿಂಗೆ ಎಂತ ಹುಡುಗ ಬೇಕು ಅಂತ ಇಷ್ಟು ದೊಡ್ಡ ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟ್ ಅಲ್ಲಿ ನೀನ್ ಹೇಳ್ದಾಗ ಗುಣ ಗಿಣ ಏನಿರಲ್ಲ. ಕಾರ್ ಯಾವ್ದು, ಬಂಗ್ಲೆ ಯಾವ್ದು, ನಿನ್ ತಂಬಳ ಎಷ್ಟು, ನಿನ್ ಮದುವೆ ಆಗೋ ಛತ್ರ ಯಾವ್ದು, ಇಂಥವೇ ಇರುತ್ತೆ. ಅದೇನೋ ಹಾಡಿದ್ಯಲ್ಲ, ನಾನು ಬಡವ ನೀನು ಬಡವಿ, ಆ ಕಾಲ ಎಲ್ಲ ಹೊಟ್ಟೋಯ್ತಮ್ಮ. ಇವಾಗ ಏನಿದ್ರು ಕಾರ್ 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 ಎಲ್ಲೋಡಿ ಕಾರ್, ಇದೇ ಕಾಲ ನಡೀತಿದೆ. ಎಷ್ಟು ಧೈರ್ಯ, ನಾಯಿಗೂ ತಿಮ್ಮಾಸನ ಮೇಲೆ ಕುತ್ಕೊಳ್ಳೋ ಆಸೆ ಬಂತು. ನಮ್ಮನೆ ಹೆಣ್ಣನ್ನ ನೋಡೋಕು ಯೋಗ್ಯತೆ ಇಲ್ಲದಿದ್ದರು ಅವಳನ್ನ ಸೋತಿ ಯಾಕೆ ಹೇಳ್ತೀರಾ? ತಿನ್ನ ಗತಿಯಿಂದ ಜನ ನಮ್ಮನೆ ಚಿನ್ನದ ಬಟ್ಲಿಗೆ ಆಸೆ ಪಡ್ತೀರಾ? ಅವರಿಬ್ರು ಒಬ್ರನ್ನೊಬ್ರನ್ನ ಇಷ್ಟಪಡ್ತಿದ್ದಾರೆ ಅದಕ್ಕೆ ಕೇಳ್ದೆ. ಊರೆಲ್ಲ ಗುಲ್ಲಾಗೋ ಮುಂಚೆ ಊರೆಲ್ಲ ಗುಲ್ಲಾಗಕ್ ಮುಂಚೆ ಏನ್ ಊರೆಲ್ಲ ಗುಲ್ಲಾಗಕ್ ಮುಂಚೆ ನಮ್ ಹತ್ರ ನಿಮ್ಮಷ್ಟು ದುಡ್ಡಿಲ್ಲ, ಆದ್ರೂ ನಾವು ನಿಮ್ ಜನನೇ. ನಿಮ್ ಮಗಳು ನನ್ ಮಗ ಇಷ್ಟಪಡ್ತಿರೋ ವಿಷಯ ಊರ್ಗೆ ಗೊತ್ತಿದೆ, ಅದಕ್ಕೆ ಅದಕ್ಕೆ ನೀನ್ ಆಕಾಶಕ್ಕೆ ಎಣಿ ಹಾಕಕ್ ಹೊರಟ್ಬಿಟ್ಯ? ನೋಡ್ರಪ್ಪ ನೋಡ ಶರಣ, ಏನೋ ಗತಿ ಇಲ್ಲ, ತಿನ್ಕೊಂಡು ಹೋಗ್ಲಿ ಅಂತ ಕರೆದ್ರೆ ಇಲ್ಲೇ ಊಟ ಹೊಡ್ಕೊಂಡಿರೋ ಪ್ರಯತ್ನ ಮಾಡ್ತೀರಾ? ಹಾಕಿರಾ
ಜೊತೆಗೆ ನಾವು ನೀವು ಒಂದೇ ಜನ ಅಂತೀರಾ? ಮಂಗಳಮ್ಮ ಚಪ್ಲಿನ ಬ್ಯಾಗ್ನ ಎರಡು ಚರ್ಮದಿಂದಾನೇ ಮಾಡೋದು, ಹಾಗಂತ ಚಪ್ಲಿನ ತೋಳ್ಗೆ ಬ್ಯಾಗ್ನ ಕಾಲ್ಗೆ ಹಾಕಲ್ಲ. ಕಾಲಿನ ಚಪ್ಲಿ ಕಾಲಲ್ಲೇ ಇರ್ಬೇಕು, ತೋಳ್ಗೆ ಅಂತ ಬ್ಯಾಗು ತೋಳಲ್ಲೇ ಇರ್ಬೇಕು. ಅದು ಬಿಟ್ಟು ಚಪ್ಲಿ ತಲೆ ಮೇಲೆ ಏರ್ ಕೂತ್ಕೊಂಡ್ರೆ ಹೀಗೆ ತಳ್ಳಿ ಅದ್ರ ಜಾಗ ತೋರಿಸ್ಬೇಕಾಗತ್ತೆ. ಏನಾಗಿಲ್ಲ ತಾನೆ, ಏನಾಗಿಲ್ಲ ತಾನೆ, ನಮ್ ತಾಯಿನ ತಳ್ತೀಯ ಮಾಡಿ ಸರಿ ಇಲ್ಲ, ನಿಮ್ಮಮ್ಮ ಮಾಡಿ ಸರಿಯೇನೋ. ನಿಮ್ಮಮ್ಮ ಹೋಗೋಕ್ಕೂ ಮುಂಚೆ ಗತಿ ಇಲ್ಲದ ಮಗನ್ನ ಸೆಟ್ಲ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರ್ಬೋದು, ಹಾಗಂತ ಅದಕ್ಕೋಸ್ಕರ ನಮ್ಮನೆ ಅಡ್ರೆಸ್ಸು ನಮ್ಮನೆ ಹುಡುಗಿನ ಹುಡ್ಕೋ ಬರ್ತೀರ ಅಂತ ಅನ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ ಮಂಗಳಮ್ಮ, ಬೆಳಿಗ್ಗೆ ಸಂಜೆ ನನಗೆ ನನ್ನ ತಂಗಿಗೆ ನೀರು ದೋಸೆ ಕೊಟ್ಟು ಕೊಟ್ಟು ನಿನ್ನ ಮಗನ್ ಲೈಫ್ ಸೆಟ್ಲ್ ಮಾಡಕ್ ಹೊರಟಿದ್ಯಲ್ಲ, ವಾರೆ ವಾ ಎಂತ ಪ್ಲಾನ್ ಮಂಗಳಮ್ಮ. ನಮ್ದು ಬೇರೆ, ಇನ್ನೊಂದ್ ಜನ್ಮ ಎತ್ತು ಬಂದು ಕೂತ್ ತಿಂದ್ರು ಕರಗದೇ ಇರೋ ಜಾಸ್ತಿ. ಓ ಅದ್ರಲ್ಲಿ ಒಂದ್ ಪಾಲು ನಿನ್ನ ಮಗನ್ ಕೊಡ್ಬೇಕು ಅಂತ ಹೊರಟಿದ್ಯಾ ಮಂಗಳಮ್ಮ? ಶಬಾ, ನೀರ್ ದೋಸೆ ಕೊಟ್ಟು ಮನೆ ಪತ್ರನೇ ಬರ್ಕೊಳ್ಳೋ ಪ್ಲಾನು, ಸೂಪರ್ ಮಂಗಳಮ್ಮ. ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪೇಪರ್ ಒತ್ತೋ ಮಗನ ಮುಂದೆ ಇಟ್ಕೊಂಡು ನೋಟೇ ಪ್ರಿಂಟ್ ಮಾಡಕ್ ಹೊರಟಿದ್ಯಲ್ಲ ಮಂಗಳಮ್ಮ, ಇದು ಭಿಕಾರಿಗಳು ಬದುಕೋ ಲಕ್ಷಣ ಅಂತಂದ್ರೆ. ಅಮ್ಮನ ಬಗ್ಗೆ ಇನ್ನೇನಾದ್ರೂ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಇಷ್ಟಕ್ಕೂ ನಿನ್ ತಂಗಿ ನನಗೆ ಇಷ್ಟಪಟ್ಟಿದ್ದಕ್ಕೆ ನಮ್ಮಮ್ಮ ಹೆಂಡತಿ ಹೇಳಕ್ ಬಂದಿದ್ದು ಕಾಸು ಯಾರಿಗೆ ಬೇಕು? ನಾನು ಇಷ್ಟಪಟ್ಟಿದ್ದು ಹುಡುಗಿ ನನ್ ಬೇಕು. ಗಂಜಿ ಆದ್ರೂ ದುಡಿಮೆ ಮಾಡ್ತೀನಿ ಅಪ್ಪು, ಯಾವತ್ತು ಭಿಕ್ಷೆ ಬೇಡಲ್ಲ ಈ ಮಂಗಳಮ್ಮನ್ ಮಗ. ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಶರಣ. ನಿನ್ ತಂಗಿನ ನಾನ್ ಪ್ರೀತಿ ಮಾಡ್ತಿದ್ದೀನಿ, ಅವಳು ನನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ. ನನ್ ತಂಗಿ ನಿನ್ನನ್ ಪ್ರೀತಿ ಮಾಡ್ತಿದ್ದಾಳ? ಕೇಳ್ಕೊಂಡ್ರನಪ್ಪ, ಕೇಳ್ಕೊಂಡ್ರ ನನ್ ತಂಗಿ ಇವನ್ನ ಪ್ರೀತಿ ಮಾಡ್ತಿದ್ದಾಳಂತೆ? ಕೇಳ್ಕೊಂಡ ಅಲ್ಲ ಕಣ, ನೀನು ಯಾವ ರಾಜ ಅಂತ ನನ್ ತಂಗಿ ನಿನ್ನ ಪಡ್ತಾಳೆ? ನಮ್ಮನೆ ರಾಜ್ಕುಮಾರಿನ ಈ ಬೀದಿ ಬಿಕಾರ ಇಷ್ಟಪಡ್ತಿದ್ದಾನಂತೆ. ನಾನ್ ಮಾತ್ರ ಅಲ್ಲ, ಅವಳು ನನ್ನ ಇಷ್ಟಪಡ್ತಿದ್ದಾಳೆ. ಸೋನು ಹೇಳು ಇವನ ಹತ್ರ, ನೀನು ನನ್ನ ಇಷ್ಟಪಡ್ತಿದ್ದೀ ಅಂತ ಹೇಳು ಸೋನು ಇವನ್ಗೆ ಹೇಳು. ನನ್ಗೆ ಪ್ರೀತಿ ಹೊಂದಿದ್ರೆ ಸಾಕು, ದುಡ್ಡು ಕಾಸು ಏನು ಬೇಡ ಅಂತ ಹೇಳಿದ್ದೆ ತಾನೆ, ಹೇಳು ಸೋನು ಇವನ್ಗೆ. ನಾನಿನ್ನ ಪ್ರೀತಿಸೋ ತನಕ ನೀನು ನನ್ನ ಪೀಡಿಸಿದ್ಯ ಅದನ್ನ ಹೇಳು ಸೋನು ಇವನ್ಗೆ ಹೇಳು. ನಮ್ಮ ಮನೇಲಿ ಪೂರ್ ಸಂಸಾರ ಮಾಡೋ ಕನಸು ಕಟ್ಟಿದ್ದು ಅದನ್ನ ಹೇಳು ಸೋನು ಇವನ್ಗೆ ಹೇಳು. ನನ್ನ ರಾಣಿ ತರ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ನಲ್ಲ ಅದನ್ನ ಹೇಳು ಸೋನು ಇವನ್ಗೆ. ನನ್ ಗೊತ್ತಾಯ್ತು,
ನಿಮ್ಗೆ ಹೇಳೋದಕ್ಕೆ ಸಂಕೋಚ, ತುಂಬಾ ಕಷ್ಟ ಆಗ್ತಿದೆಯಲ್ಲ. ನೀನು ಏನು ಹೇಳ್ಬೇಡ, ಏನು ಹೇಳ್ಬೇಡ, ಬರೀ ದುಡ್ಡಿನ ಮುಖ ನೋಡೋ ಇವ್ರಿಗೆ ಪ್ರೀತಿ ಪ್ರೇಮ ಏನು ಅರ್ಥ ಆಗಲ್ಲ. ನಾವು ಕೆಲಸ ಮಾಡೋಣ, ಮದುವೆ ಆಗ್ಬಿಡೋಣ, ಇವ್ರು ದುಡ್ಡೇ ಆಗ್ಬೇಕು, ಬರೀ ಪ್ರೀತಿ ಇದ್ರೆ ಸಾಕು. ನನ್ನ ಮದುವೆ ಆಗಿ ನನ್ನ ಮನೆಗೆ ಬಾ, ನನ್ನ ಹೆಂಡತಿ ಆಗಿ ನಾನು ಇನ್ನ ರಾಣಿ ತರ ನೋಡ್ಕೋತೀನಿ. ಏನು, ನಾನು ನಿನ್ನ ಮದ್ವೆ ಆಗೋದ? ನಿನ್ನ ಏನೋ ಏನೋ ನಮ್ಮ ಅಣ್ಣನ ಫ್ರೆಂಡ್ ಅಂತ ಸ್ವಲ್ಪ ಸಲಿಗೆಯಿಂದ ಇದ್ದೆ, ಅದಕ್ಕೆ ನೀನ್ ಏನೇನೋ ಅರ್ಥ ಕೊಟ್ಬಿಟ್ಟಿಯಾ? ಅವನೇನೆ ಬೇರೆ ಅರ್ಥ ಕೊಡ್ತಿದ್ದಾನೆ? ನೀನೆ ತಾನೆ ಅವನ್ ಬೆನ್ನಿಗ್ ಬಿದ್ದು ನೀನ್ ನನ್ನ ಪ್ರೀತಿಸ್ತಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ರಕ್ತದಲ್ಲಿ ಕಾಗ್ದ ಬರ್ದಿದ್ದು, ಅವ್ನ್ ಬೆನ್ ಬಿದ್ದು ಪ್ರೀತಿಸಿದ್ದು. ಆವಾಗೇನೋ ಮನ್ಸ್ಗೆ ಪ್ರೀತಿ ಗೀತಿ ಅಂತ ಅನ್ಸಿತ್ತು. ನಿನ್ನ ಹತ್ರ ಏನಿದೆ ಅಂತ ನಾನು ನಿನ್ನ ಮದ್ವೆ ಆಗ್ಲಿ? ಯು ಗೈಸ್ ಆರ್ ಸೋ ಇಡಿಯಟಿಕ್ ಟು ಥಿಂಕ್ ಲೈಕ್ ದಿಸ್. ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನು ಎಂಥ ನೋವ ಸಮೇತ ಏನ್ ಹೇಳ್ತಿದ್ಯ ಸೋನು? ನನ್ಗೇನ್ ಕಡಿಮೆ ಆಗಿದೆ? ಏನ್ ಕಡಿಮೆ ಆಗಿದ್ಯಾ? ಕಡಿಮೆ ಆಗೋದಕ್ಕೆ ಏನಾದ್ರೂ ಇರ್ಬೇಕಲ್ವಾ? ಹಾ, ಒಂದು ಪುಟ್ಟ ಮನೆ ಇದೆ, ನನ್ ರೂಮ್ ವಾರ್ಡ್ರೋಬೆ ಅದಕ್ಕಿಂತ ದೊಡ್ಡದಾಗಿದೆ. ಹಾ, ವಾರ್ಡ್ರೋಬು ಬಿಟ್ಬಿಡು, ಅದ್ರ ಒಳಗಡೆ ಇರೋ ಒಂದೇ ಒಂದು ಬಟ್ಟೆ ಕೊಡ್ಸೋ ಯೋಗ್ಯತೆ ಆದ್ರೂ ಇದೆಯಾ ನಿನಗೆ? ನೀನ್ ಯಾವತ್ತಿಂದ ದುಡ್ಡಿಗೆ ಬೆಲೆ ಕೊಡೋದಕ್ಕೆ ಶುರು ಮಾಡ್ದೆ? ನೀನೇ ತಾನೆ ಏನು ಬೇಡ, ಬರೀ ಪ್ರೀತಿ ಇದ್ರೆ ಸಾಕು ಅಂತ ಹೇಳಿದ್ದು. ನೀನೇ ತಾನೆ ಮನೆ ಅಂಗಳದಲ್ಲಿ ಮಲಗಿ ನಕ್ಷತ್ರ ಹೆಣಿಸ್ಬೇಕು ಅಂದಿದ್ದು. ಅರಿಶಿನದ್ದು ದಾರ ಆದ್ರೂ ಸರಿ, ದೇವಸ್ಥಾನದಲ್ಲಿ ನನ್ ಕೈಯಿಂದ ನಿನ್ ಹಣೆ ಮೇಲೆ ಕುಂಕುಮ ಇಡ್ಸಿದ್ ನೀನೇ ತಾನೆ? ಮದ್ವೆ ಆಗಲ್ಲ ಅಂದಿದ್ರೆ ಇದೆಲ್ಲ ಏನಕ್ ಮಾಡ್ದೆ? ಓ ಗಾಡ್, ಸೋ ಸಿಲಿ, ಸ್ಟಾಪ್ ಡ್ರೀಮಿಂಗ್ ಅಪ್ಪು. ಅದೆಲ್ಲ ಆ ವಯಸ್ಸಲ್ಲಿ ಆಡ್ದಂತ ಮಾತುಗಳಷ್ಟೇ, ಇನ್ಫ್ಯಾಚುಯೇಷನ್. ಅದನ್ನ ಕೇಳಿ ಈ ರೇಂಜ್ ಇಮ್ಯಾಜಿನ್ ಮಾಡ್ಕೊಂಡಿದ್ಯಲ್ಲ, ನಾ ನಿನ್ ಏನ್ ಹೇಳಿ? ಲೋ ಕ್ಲಾಸ್ ಮೆಂಟಾಲಿಟಿ. ಅಪ್ಪು, ನಿನಗಂತೂ ಬುದ್ಧಿ ಇಲ್ಲ. ನಿನ್ ಮಾತನ್ನ ಕೇಳಿ ನಿಮ್ ತಾಯಿನೂ ಬಂದಿದಾರಲ್ಲ, ಅವ್ರಿಗೆ ಏನ್ ಹೇಳಿ ನಾನು? ನೀವಿಬ್ರು ನನ್ನ ಏನ್ ಅನ್ಕೊಂಡ್ರಿ? ಈ ಸೋನಿಕಾ ಹೆಗ್ಡೆ ಅಂದ್ರೆ ನಿನ್ನ ರಾಣಿ ತರ ನೋಡ್ಕೊಳ್ತೀನಿ ಅಂತ ಹೇಳಿದ ತಕ್ಷಣ ಬಂದ್ಬಿಡ್ತಾಳೆ ಅಂತನ? ಈಗಿನ ಕಾಲದಲ್ಲಿ ಎಲ್ ಕೆ ಜಿ ಓದ್ಸೋದಕ್ಕೆ ತಿಂಗಳಿಗೆ 50,000 ಬೇಕು. ಅಂಥದ್ರಲ್ಲಿ ನೀನ್ ದುಡಿಯೋದು ಜಸ್ಟ್ 15,000. ನಿನ್ನ ನಾನ್ ಮದ್ವೆ ಆಗೋಕ್ಕಾಗತ್ತಾ? ಕನ್ಸ್ ಕಾಣೋದಕ್ಕೂ ಒಂದ್ ಮಿತಿ ಇರ್ಬೇಕು. ನಿಮ್ ಕನ್ಸ್ನ ನಂಬ್ಕೊಂಡು ನಿಮ್ ಮನೆಗ್ ಬಂದು ಭಿಕ್ಷೆ ಎತ್ತೋ ಕರ್ಮ ನನಗಿಲ್ಲ.
ಪ್ರೀತಿ ಪ್ರೇಮ ಅನ್ನೋ ಆಸೆ ಬಿಟ್ಟು ಹೇಗ್ ಬಂದೋ ಹಾಗೆ ಹೋಗ್ಬಿಡು. ಅದ್ಬಿಟ್ಟು ನನ್ನ ನಿಮ್ ಮನೆ ರಾಣಿ ಮಾಡ್ಕೊಳ್ತೀನಿ ಅಂತ ಹೇಳಿ ನೀನು ಈ ಮನೆ ರಾಜ ಆಗೋ ಕನ್ಸ್ ಕಾಣ್ಬೇಡ. ಅದ್ ಯಾವತ್ತೂ ಆಗೋದು. ಏ ಸೋನು, ಸೋನು, ಹಾಗಾದ್ರೆ ನೀನ್ ನನ್ನ ಪ್ರೀತಿ ಮಾಡ್ತಿಲ್ವಾ? ನೀನೇ ತಾನೆ ಎಲ್ಲ ಗೊತ್ತಿದ್ದು ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದು, ನನ್ನಲ್ಲಿ ಕನ್ಸು ಹಾಕಿದ್ದು. ಏ ಸಣ್ಣ, ನಿನ್ಗೆಲ್ಲ ಗೊತ್ತು, ನಾನು ನೀನು ಫ್ರೆಂಡ್ಸ್. ಹಾ, ದೇವಸ್ಥಾನದಲ್ಲಿ ಪ್ರಾಮಿಸ್ ಮಾಡ್ದಾಗ ನೀನು ಇದ್ದೆ ಅಲ್ಲ. ನನ್ ತಂಗಿನ ಮದುವೆ ಆಗ್ತೀಯಾ? ನನ್ ತಂಗಿಗೆ ನೀನ್ ಅಂದ್ರೆ ತುಂಬಾ ಇಷ್ಟ ಅಂತ ನೀನೆ ಸಾವಿರ ಸಲ ಹೇಳಿದ್ಯಾ. ಹೇ, ನಾನೇನೋ ತಮಾಷೆ ಕಂಡಿರ್ತೀನಿ? ಹಾಗಂತ ಹಾಗಂತ ನನ್ನ ತಂಗಿನ ನಿನ್ನಂತ ಬೇವರ್ಸಿ ಕೊಡಕ್ಕಾಗತ್ತೇನೋ? ಬರ.